हाय फ्रेंड्स एल्लरिगू नमस्ते वीडियो संबंधपट्टंतह प्रश्नोत्तर सरणियन्न नडेसता इद्दीवि नावु ई हिंदे नाल्कु सरणी आगित्तु अदु मुंदिन सरणियादंतह ऐदने सरणियन्न इवत्तिन दिन नोड्ता होगोण फस्ट क्वेश्चन नोडि ग्राम पंचायतिगे संबंधिसिदंते अध्याय 1A ई केळगिनवुगळन्नु ओळगोंडिदे अंत केळिदरे ऑप्शन ए पंचायत नीति निर्देशक तत्व ऑप्शन बी ग्राम पंचायती रचने ऑप्शन सी ग्राम पंचायती अध्यक्षर कर्तव्य ऑप्शन डी मेलिन राइट आंसर ऐनपा अरे ऑप्शन ए पंचायत नीति निर्देशक तत्व राइट आंसर ग्राम पंचायती संबंधित पंच अध्याय पंचायत नीति निर्देशक तत्व संबंधित अवंतु नेक्स्ट क्वेश्चन नोड़ ग्राम पंचायती अध्यक्ष उपाध्यक्षर कर्तव्य अधिकार यहा अध्याय अड़ी नमूद अंत ऑप्शन ए अध्याय ऑप्शन बी अध्याय नालकु ऑप्शन सी अध्याय ईद ऑप्शन डी अध्याय आर इदक्के राइट आंसर ऐनप अरे अध्याय नालकु ग्राम पंचायत अध्यक्ष उपाध्यक्षर कर्तव्य अधिकार अध्याय नालकरली नेक्स्ट क्वेश्चन नोड़ी अध्याय योळरली कंडुबरुव तालूकु पंचायत रचने ಈ ಕೆಳಗಿನಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಅಂದರೆ ಅಧ್ಯಾಯ 7 ರಲ್ಲಿ ತಾಲೂಕು ಪಂಚಾಯತಿಯ ರಚನೆ ಈ ಯಾವುದನ್ನ ಒಳಗೊಂಡಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಅಭ್ಯರ್ಥಿಯ ಅರ್ಹತೆಗಳು ಆಪ್ಷನ್ ಬಿ ಮತದಾನದ ಹಕ್ಕು ಆಪ್ಷನ್ ಸಿ ಸದಸ್ಯರ ರಾಜೀನಾಮೆ ಅನ್ನುವಂತದ್ದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಮೇಲಿನ ಎಲ್ಲವೂ ಅಧ್ಯಾಯ 7 ರಲ್ಲಿ ಸಂಬಂಧಪಟ್ಟಂತೆ ತಾಲೂಕು ಪಂಚಾಯತಿಯ ಅಭ್ಯರ್ಥಿಯ ಅರ್ಹತೆಗಳು ಅವರ ಮತದಾನದ ಹಕ್ಕು ಸದಸ್ಯರ ರಾಜೀನಾಮೆ ಇವೆಲ್ಲವೂ ಕೂಡ ಅಧ್ಯಾಯ 7 ರಲ್ಲಿ ಒಳಗೊಂಡಿದೆ ಅನ್ನುವಂತದ್ದು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಜಿಲ್ಲಾ ಪಂಚಾಯತಿಯ ರಚನೆಯ ಬಗ್ಗೆ ಈ ಕೆಳಗಿನ ಯಾವ ಅಧ್ಯಾಯದಲ್ಲಿ ನಮೂದಿಸಲಾಗಿದೆ ಅಂತ ಕೇಳಿದರೆ ಜಿಲ್ಲಾ ಪಂಚಾಯತಿಯ ರಚನೆಯ ಬಗ್ಗೆ ಯಾವ ಅಧ್ಯಾಯದಲ್ಲಿ ನಮೂದಿಸಲಾಗಿದೆ ಆಪ್ಷನ್ ಎ ಅಧ್ಯಾಯ 8 ಆಪ್ಷನ್ ಬಿ ಅಧ್ಯಾಯ 9 ಆಪ್ಷನ್ ಸಿ ಅಧ್ಯಾಯ 10 ಆಪ್ಷನ್ ಡಿ ಅಧ್ಯಾಯ 11 ಇದಕ್ಕೆ ರೈಟ್ ಆನ್ಸರ್ ಅಧ್ಯಾಯ 10 ಜಿಲ್ಲಾ ಪಂಚಾಯತಿ ರಚನೆ ಬಗ್ಗೆ ಅಧ್ಯಾಯ 10 ರಲ್ಲಿ ವಿವರಿಸಲಾಗಿದೆ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಪಂಚಾಯತಿಗೆ ಸಂಬಂಧಿಸಿದಂತೆ ಇದು ಒಟ್ಟು ಎಷ್ಟು ಅಧ್ಯಾಯಗಳನ್ನು ಒಳಗೊಂಡಿದೆ ಈ ಹಿಂದೆ ನೋಡಿದ್ವಿ ಅಧ್ಯಾಯ 9 10 ಹೀಗೆ ಒಟ್ಟು ಪಂಚಾಯತಿಗೆ ಸಂಬಂಧಿಸಿದಂತೆ ಒಟ್ಟು ಎಷ್ಟು ಅಧ್ಯಾಯಗಳನ್ನು ಕಾಣಬಹುದು ನಾವು ಅಂದ್ರೆ 19 ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ 19 ಈ ಅಧ್ಯಾಯಗಳನ್ನು ಕಾಣಬಹುದು ನಾವು ಅನ್ನುವಂತದ್ದು ನೆಕ್ಸ್ಟ್ ನೋಡಿ 6ನೇ ಕ್ವೆಶ್ಚನ್ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿ ಉತ್ತರಗಳನ್ನು ಗುರುತಿಸಿ ಅಂತ ಕೇಳಿದರೆ ನೋಡಿ ಎ ನೋಡಿ ಆಪ್ಷನ್ ಎ ದಲ್ಲಿ ನೋಡಿ ಕೇಂದ್ರ ಸರ್ಕಾರ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಲು ಪಿವಿ ನರಸಿಂಹರಾವ್ ನೇತೃತ್ವದಲ್ಲಿ ಮಸೂದೆಯನ್ನು ಮಂಡಿಸಿತು ಇನ್ನೊಂದು ಹೇಳಿಕೆ ಇದೆ ನೋಡಿ ಈ ಮಸೂದೆಯನ್ನು 1991 ರಲ್ಲಿ ಮಂಡಿಸಲಾಗಿದೆ ಅನ್ನುವಂತದ್ದು ಹೇಳಿಕೆಗಳು ಕೊಟ್ಟಿದ್ದಾರೆ ನರಸಿಂಹರಾವ್ ನೇತೃತ್ವದಲ್ಲಿ ಒಂದು ಮಸೂದೆಯನ್ನು ಮಂಡಿಸಿತು ಅಂತ ಹೇಳಿದ್ದಾರೆ ಮತ್ತು ಇದು 1991 ರಲ್ಲಿ ಮಂಡಿಸಲಾಗಿದೆ ಅನ್ನುವಂತದ್ದು ಹೇಳಿಕೆಗಳು ಕೊಟ್ಟಿದ್ದಾರೆ ಇದರಲ್ಲಿ ಯಾವ ಹೇಳಿಕೆ ಸರಿ ಯಾವುದು ಅನ್ನೋದನ್ನ ನಾವು ಇಲ್ಲಿ ತಿಳಿಸಬೇಕು ಆಪ್ಷನ್ ಎ ಮಾತ್ರ ಸರಿ ಆಪ್ಷನ್ ಬಿ ಮಾತ್ರ ಆಪ್ಷನ್ ಸಿ ಎ ಬಿ ಎರಡು ಸರಿ ಆಪ್ಷನ್ ಡಿ ಮೇಲಿನ ಯಾವುದು ಸರಿ ಇಲ್ಲ ಯಾವುದು ಎಲ್ಲವೂ ತಪ್ಪು ಅನ್ನುವಂಥದ್ದು ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ ಎರಡೂ ಕೂಡ ಸರಿಯಾದ ಹೇಳಿಕೆಗಳು ಕೇಂದ್ರ ಸರ್ಕಾರ ಪಿ ವಿ ನರಸಿಂಹರಾವ್ ನೇತೃತ್ವದಲ್ಲಿ ಒಂದು ಮಸೂದೆಯನ್ನು ಮಂಡಿಸಲು ಒಂದು ಸ್ಥಾನಮಾನವನ್ನು ನೀಡಲು ನೇತೃತ್ವದಲ್ಲಿ ಪಿ ವಿ ನರಸಿಂಹರಾವ್ ನೇತೃತ್ವದಲ್ಲಿ ಒಂದು ಮಸೂದೆಯನ್ನು ಮಂಡಿಸಿತು ಅನ್ನುವಂಥದ್ದು ಹಾಗೆ ಇದು 1991 ಈ ಮಸೂದೆ ಮಂಡಿಸಲಾಯಿತು ಅನ್ನುವಂಥದ್ದು ಎರಡು ಹೇಳಿಕೆಗಳು ಸರಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ನೋಡಿ
ಈ ಕೆಳಗೆ ಗ್ರಾಮ ಪಂಚಾಯಿತಿಗಳ ಕುರಿತಂತೆ ಕೆಲವು ಅಂಕಿಅಂಶಗಳನ್ನು ಕೊಡಲಾಗಿದೆ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ ಆಪ್ಷನ್ ಎ ದಲ್ಲಿ ನೋಡಿ ದೇಶದಲ್ಲಿರುವ ಒಟ್ಟು ಗ್ರಾಮ ಪಂಚಾಯಿತಿಗಳು 260,512 ಬಿ ನೋಡಿ ಪ್ರತಿ ಗ್ರಾಮ ಪಂಚಾಯಿತಿಯ ಸರಾಸರಿ ಜನಸಂಖ್ಯೆ ಕರ್ನಾಟಕದಲ್ಲಿ 6,220 ಆಪ್ಷನ್ ಸಿ ನೋಡಿ ದೇಶದಲ್ಲಿರುವ ಒಟ್ಟು ಗ್ರಾಮ ಪಂಚಾಯಿತಿಗಳ ಮಹಿಳಾ ಸದಸ್ಯರು 14,00,000ಕ್ಕೂ ಅಧಿಕ ಆಪ್ಷನ್ ಡಿ ದೇಶದಲ್ಲಿರುವ ಒಟ್ಟು ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳು ಕ್ರಮವಾಗಿ ಅಂದ್ರೆ ತಾಲೂಕು ಪಂಚಾಯಿತಿ 6,614 ಜಿಲ್ಲಾ ಪಂಚಾಯಿತಿ 6,030 ಇದು ಈ ಅಂಶ ಅಂಕಿ ಅಂಶಗಳನ್ನು ಕೊಟ್ಟಾಗ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಬರೆಯಬೇಕು ಇದರಲ್ಲಿ ನೋಡಿ ಆಪ್ಷನ್ ಏನೇನು ಕೊಟ್ಟಿದ್ದಾರೆ ಆಪ್ಷನ್ ಎ ಮತ್ತು ಬಿ ಸರಿ ಕೊಟ್ಟಿದ್ದಾರೆ ಬಿ ಮತ್ತು ಸಿ ಮಾತ್ರ ಸರಿ ಎ ಮತ್ತು ಸಿ ಸರಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಮೇಲಿನ ಎಲ್ಲವೂ ಸರಿ ಅನ್ನುವಂತದ್ದು ಇದು ಅಂಕಿ ಅಂಶಗಳು ಸ್ವಲ್ಪ ವ್ಯತ್ಯಾಸ ಆಗುತ್ತಾ ಇರುತ್ತೆ ಕಾಲಾನುಕಾಲಕ್ಕೆ ನೀವು ಸ್ವಲ್ಪ ಅಪ್ಡೇಟ್ ಆಗ್ತಾ ಇರಬೇಕು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ 8ನೇ ಕ್ವೆಶ್ಚನ್ ಗ್ರಾಮ ಸಭಾ ಎಂದರೆ ಅಂತ ಕೇಳಿದ್ದಾರೆ ಗ್ರಾಮ ಸಭಾ ಎಂದರೆ ಆಪ್ಷನ್ ಎ ನೋಡಿ ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತ ವ್ಯಕ್ತಿಗಳು ಆಪ್ಷನ್ ಬಿ ತಾಲೂಕು ಪಂಚಾಯಿತಿಯ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತ ವ್ಯಕ್ತಿಗಳು ಆಪ್ಷನ್ ಸಿ ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತ ವ್ಯಕ್ತಿಗಳು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಗ್ರಾಮಸಭಾ ಅಂದರೆ ಗ್ರಾಮ ಪಂಚಾಯಿತಿಯ ರೈಟ್ ಆನ್ಸರ್ ಇದಕ್ಕೆ ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತ ವ್ಯಕ್ತಿಗಳು ಇವರು ಗ್ರಾಮಸಭಾ ಅಂದರೆ ಇವರು ಬರ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡಿ ಈ ಮೇಲಿನ ಹೇಳಿಕೆಗಳನ್ನು ಪರಿಗಣಿಸಿ ತಪ್ಪಿರುವ ಆಯ್ಕೆಯನ್ನು ಗುರುತಿಸಿ ಇಲ್ಲಿ ಸರಿ ಇರುವ ಆಯ್ಕೆ ಅಲ್ಲ ತಪ್ಪಿರುವ ಆಯ್ಕೆ ಯಾವುದು ಅಂತ ಗುರುತಿಸಿ ಅಂತ ಕೇಳಿದ್ದಾರೆ ಹೇಳಿಕೆಗಳನ್ನು ನೋಡಿ ಏನಲ್ಲಿ ಗ್ರಾಮ ಸ್ವರಾಜ್ ಘಟಕಗಳು ಪ್ರಕರಣ 3ರ ಅಡಿಯಲ್ಲಿ ಬರುತ್ತವೆ ಗ್ರಾಮ ಸ್ವರಾಜ್ ಘಟಕಗಳು ಪ್ರಕರಣ 3ರ ಅಡಿಯಲ್ಲಿ ಬರುತ್ತವೆ ಬಿ ಹೇಳಿಕೆ ನೋಡಿ ಇದು ಪ್ರಮುಖವಾಗಿ ಜನವಸತಿ ಸಭಾ ವಾರ್ಡ್ ಸಭಾ ಗ್ರಾಮಸಭಾ ಮತ್ತು ಗ್ರಾಮ ಸ್ವರಾಜ್ ಘಟಕಗಳನ್ನು ಹೊಂದಿದೆ ಅನ್ನುವಂಥದ್ದು ಆಪ್ಷನ್ಗಳನ್ನು ನೋಡಿ ಎ ಮಾತ್ರ ಬಿ ಮಾತ್ರ ಆಪ್ಷನ್ ಸಿ ಎ ಮತ್ತು ಬಿ ಎರಡು ಆಪ್ಷನ್ ಡಿ ಯಾವುದು ತಪ್ಪಾಗಿಲ್ಲ ಇಲ್ಲಿ ಆಪ್ಷನ್ ಎ ತಪ್ಪಾಗಿದೆಯಾ ಆಪ್ಷನ್ ಬಿ ತಪ್ಪಾಗಿದೆಯಾ ಅಥವಾ ಈ ಎರಡು ಹೇಳಿಕೆಗಳು ತಪ್ಪಾಗಿದೆಯಾ ಯಾವುದು ತಪ್ಪಾಗಿಲ್ಲ ಅನ್ನುವಂಥದ್ದು ಇದಕ್ಕೆ ರೈಟ್ ಆನ್ಸರ್ ಏನಂದರೆ ಯಾವುದೂ ತಪ್ಪಾಗಿಲ್ಲ ಅಂದರೆ ಗ್ರಾಮ ಸ್ವರಾಜ್ ಘಟಕಗಳು ಪ್ರಕರಣ 3ರ ಅಡಿಯಲ್ಲಿ ಬರುತ್ತವೆ ಅನ್ನುವಂಥದ್ದು ಪ್ರಮುಖವಾಗಿ ಜನವಸತಿ ಸಭಾ ವಾರ್ಡ್ ಸಭಾ ಗ್ರಾಮಸಭಾ ಗ್ರಾಮ ಸ್ವರಾಜ್ ಘಟಕಗಳು ಕೂಡ ಈ ಪ್ರಕರಣ 3ರ ಅಡಿಯಲ್ಲಿ ಬರುತ್ತೆ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಲಾಸ್ಟ್ ಕ್ವಶನ್ ಈ ಕೆಳಗೆ ಜನವಸತಿ ಸಭಾದ ಅಧಿಕಾರವನ್ನು ಕೊಡಲಾಗಿದೆ ಸರಿಯಾದ ಉತ್ತರವನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಆಪ್ಷನ್ ಎದಲ್ಲಿ ನೋಡಿ ಗ್ರಾಮಸಭಾ ನಿರ್ಣಯಗಳ ಮೇಲೆ ಕೈಗೊಂಡ ಕ್ರಮಗಳ ಮೇರೆಗೆ ಗ್ರಾಮ ಪಂಚಾಯಿತಿ ಮೂಲಕ ಮಾಹಿತಿಯನ್ನು ಪಡೆಯುವುದು ಆಪ್ಷನ್ ಬಿ ಜನವಸತಿ ಸಂಬಂಧಿಸಿದಂತೆ ಸಾರ್ವಜನಿಕ ರಕ್ಷಣೆಗೆ ಗ್ರಾಮ ಪಂಚಾಯಿತಿ ನೆರವು ನೀಡುವುದು ಆಪ್ಷನ್ ಸಿ ಎ ಮತ್ತು ಬಿ ಎರಡೂ ಸರಿ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂದರೆ ಜನವಸತಿ ಅಧಿಕಾರಕ್ಕೆ ಈ ಸಂಬಂಧಿಸಿದಂತೆ ಕೆಲವು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಇವು ಉತ್ತರವನ್ನು ನೋಡಿ ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ ಇವೆರಡೂ ಹೇಳಿಕೆಗಳು ಸರಿ ಅಂದರೆ ಗ್ರಾಮಸಭಾ ನಿರ್ಣಯಗಳ ಮೇಲೆ ಕೈಗೊಂಡ ಕ್ರಮಗಳ ಮೇರೆಗೆ ಗ್ರಾಮ ಪಂಚಾಯಿತಿ ಮೂಲಕ ಮಾಹಿತಿಯನ್ನು ಪಡಿಬೇಕು ಅನ್ನುವಂಥದ್ದು ಜನವಸತಿ ಸಂಬಂಧಿಸಿದಂತೆ ಸಾರ್ವಜನಿಕ ರಕ್ಷಣೆಗೆ ಗ್ರಾಮ ಪಂಚಾಯಿತಿಯನ್ನು ನೆರವು ನೀಡುವುದು ಇವೆರಡು ಹೇಳಿಕೆಗಳು ಸರಿಯಾಗಿದೆ ಉತ್ತರ ಸರಿಯಾಗಿದೆ ಅನ್ನುವಂಥದ್ದು ಇದಕ್ಕೆ ರೈಟ್ ಆನ್ಸರ್ ಇವತ್ತಿನ ದಿನ ನಾವು ಟಾಪ್ 10 ಅಧ್ಯಾಯಗಳಿಗೆ ಸಂಬಂಧಪಟ್ಟಂತಹ ಇವತ್ತಿನ ತರಗತಿಯಲ್ಲಿ ನಾವು ನೋಡಿದ್ವಿ ಮುಂದಿನ ತರಗತಿಯಲ್ಲಿ ಮತ್ತೊಂದು 10 ಕ್ವಶನ್ಗಳು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂಥವುದಾಗಿರಬಹುದು ಇಲ್ಲ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತಹ ಕ್ವಶನ್ಗಳಾಗಿರ್ಬೋದು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ
ಅಲ್ಲಿವರೆಗೆ.